ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಅಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಡೌಟ್ ಅಂತೂ ಇದ್ದೇ ಇದೆ, ಆ ಡೌಟ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಎಷ್ಟೊಂದು ಲೈಕ್ನ ಮಾಡಿ. ಆಯ್ತಾ ಲೈಕು, ಬನ್ನಿ ವೀಡಿಯೋ ಶುರು ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಕರ್ನಾಟಕದಲ್ಲಿ ಲಾಕ್ಡೌನ್ ನಿಜಾನಾ? ಡಿಸೆಂಬರ್ 15 ರಿಂದ 8 ವಾರ ಲಾಕ್ಡೌನ್ ಮಾಡ್ತಿದ್ದಾರೆ, ಅದು ನಿಜಾನ ಅಂತ. ಇದ್ರ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಆರೋಗ್ಯ ಸಚಿವರು ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ಲಾಕ್ಡೌನ್ ಮಾಡೋ ನಮ್ಮ ಚಿಂತನೆಯನ್ನು ಕೂಡ ನಾವು ಡಿಸೈಡ್ ಕೂಡ ಮಾಡಿಲ್ಲ. ಲಾಕ್ಡೌನ್ ಮಾಡೋ ಚಿಂತನೆ ಯಾವುದು ಕೂಡ ಇಲ್ಲ. ಕೋವಿಡ್ ಕೇಸಸ್ ಹೆಚ್ಚಳಾಗ್ತಿರೋ ನಿಜ, ಬಟ್ ಯಾವ ಸಿಚುವೇಷನ್ ಇಲ್ಲ, ನಾವು ಕಂಟ್ರೋಲ್ ಮಾಡ್ತಿದ್ದೀವಿ. ಅದು ಹೊರ ರಾಜ್ಯದಿಂದ ಒಂದು ವೈರಸ್ ಬಂದಿದೆ, ಅಂದರೆ ಹೊರ ದೇಶದಿಂದ ಒಮಿಕ್ರೋನ್ ಅಂತ ವೈರಸ್ ಬಂದಿದೆ, ಅದನ್ನು ಕೂಡ ಕಂಟ್ರೋಲ್ ಮಾಡ್ತಿದ್ದೀವಿ. ಶಾಲಾ ಕಾಲೇಜಲ್ಲಿ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದೀವಿ, ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಕೂಡ ತಿಳಿಸಿದ್ದಾರೆ. ಇದರಲ್ಲಿ ಅವರು ತಿಳಿಸಿದ ಪ್ರಕಾರ ಲಾಕ್ಡೌನು ಮಾಡುವ ನಿರ್ಧಾರ ಕೂಡ ಕೈಗೊಂಡಿಲ್ಲ. ಮುಂಚೆ ಅಂದರೆ ಲಾಕ್ಡೌನ್ ಮಾಡ್ತಾರಾ ಇಲ್ವಾ, ಮಾಡಬಹುದಾ ಇಲ್ವಾ ಮುಂಚೆ ಫ್ಯೂಚರಲ್ಲಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಯಾವುದೇ ನಿರ್ಧಾರವನ್ನು ಕೈಗೊಂಡಿಲ್ಲ. ಹಾಗಾದರೆ ಇದು ಡಿಸೆಂಬರ್ 15 ರಿಂದ 8 ವರೆ ಲಾಕ್ಡೌನ್ ಅನ್ನೋದು ಫೇಕ್ ಅಂತ ನಮಗೆ ಗೊತ್ತಾಯಿತು. ಎರಡನೇ ಬಂದುಬಿಟ್ಟು ಪಿ ಯು ಸಿ ಪರೀಕ್ಷೆ ಏನಾಗುತ್ತೆ, ರದ್ದಾಗುತ್ತಾ? ಸಾಕಷ್ಟು ಪಿ ಯು ಸಿ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರಾ, ನಮ್ಮ ಪರೀಕ್ಷೆ ಏನಾಗುತ್ತೆ, ರದ್ದಾಗುತ್ತಾ ಇಲ್ವಾ ಅಂತ ನೀವು ಕೇಳ್ತಾ ಇದ್ದೀರಾ. ಯಾಕಂದರೆ ಡ್ಯೂ ಟು ಕೋವಿಡ್ ಕೇಸಸ್, ಈಗ ಇತ್ತೀಚಿನ ಬರೀ ಕೋವಿಡ್ ಕೇಸಸ್ ಜಾಸ್ತಿ ಆಗಿರೋ ಕಾರಣ ರದ್ದಾಗುತ್ತಿಲ್ವ ಅಂತ ನೀವು ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಹೇಳೋದಾದರೆ ಮೊನ್ನೆ ಶಿಕ್ಷಣ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಮತ್ತು ಎಲ್ಲರೂ ಕೂಡ ಹೇಳ್ತಿದ್ದಾರೆ, ನಮ್ಮಲ್ಲಿ ಕೋವಿಡ್ ಕೇಸಸ್ ಅಷ್ಟೊಂದು ಇಲ್ಲ, ನಾವು ಶಾಲಾ ಕಾಲೇಜನ್ನ ಆ್ಯಸ್ ಯೂಸಲ್ ಕಂಟಿನ್ಯೂ ಮಾಡ್ತೀವಿ, ಯಾವುದೇ ಕಾರಣ ಕೂಡ ಬಂದ್ ಮಾಡಲ್ಲ, ಪರೀಕ್ಷೆಗಳನ್ನು ಕೂಡ ನಾವು ಮಾಡೇ ಮಾಡ್ತೀವಿ, ಹಾಗೆ ಆ್ಯಸ್ ಯೂಸ್ವಲ್ ಹೇಗೆ ನಡೀತಿದೆ ಹೇಗೆ ಅದೇ ಥರ ಕಂಟಿನ್ಯೂ ಮಾಡ್ತೀವಿ ಅಂತೇಳಿ ಸ್ಟ್ರಿಕ್ಟಾಗಿ ಚಿಂತನೆ ಮಾಡಿದ್ದಾರೆ. ಪಿ ಯು ಪರೀಕ್ಷೆ ರದ್ದು ಆಗುತ್ತೆ ಅಥವಾ ಆಗೋದಿಲ್ಲ ಅಂತ ಯಾವುದು ಕೂಡ ಮಾನ್ಯ ಶಿಕ್ಷಣ ಸಚಿವರು ಹೇಳಿಲ್ಲ. ಪಿ ಯು ಬೋರ್ಡಿಂದ ಕೂಡ ಏನೂ ಹೇಳಿಲ್ಲ ಪರೀಕ್ಷೆ ರದ್ದತೆ ಬಗ್ಗೆ. ಪಿ ಯು ಬೋರ್ಡವ್ರು ಏನು ಹೇಳಿಲ್ಲ ಅಂತ ಅರ್ಥ ಅಂದರೆ ಪರೀಕ್ಷೆ ಏಕಾಏಕಿ ನಡೀತಿದೆ, ಯಾವುದೇ ಕಾರಣಕ್ಕೂ ರದ್ದು ಆಗೋದಿಲ್ಲ ಅಂತ ತಿಳಿಸಿದ್ದಾರೆ. ಬಟ್ ಮುಂದೆ ಆಗಬಹುದು ಅಥವಾ ಇಲ್ಲ ಹೇಳೋಕ್ಕಾಗಲ್ಲ, ಫ್ಯೂಚರಲ್ಲಿ ಮತ್ತೇನಾದರೂ ಕೋವಿಡ್ ಕೇಸಸ್ ಆದರೆ ಆಗಬಹುದು ಅಷ್ಟೇ, ಆದರೆ ಬೋರ್ಡಿಂದ ಯಾವುದೇ ಮಾಹಿತಿ ಬಂದಿಲ್ಲ, ಸದ್ಯಕ್ಕೆ ಯಾವುದೇ ರದ್ದು ಕೂಡ ಇಲ್ಲ. ನಂತರ ಬಂದ್ಬಿಟ್ಟು ಆನ್ಲೈನ್ ಪರೀಕ್ಷೆ ಅಂತ ಇದ್ದಾರೆ ನಿಜಾನ ಅಂತ. ನಾನು ಒಂದು ಕೆಲವು ವಿಡಿಯೋ ನೋಡ್ತಿದ್ದೆ, ಅದರಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪರೀಕ್ಷೆ, ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಆನ್ಲೈನ್ ಪರೀಕ್ಷೆ ಅಂತಿದ್ದರು. ಇದರ ಬಗ್ಗೆ ಪಿ ಯು ಬೋರ್ಡಿಂದ ಅಥವಾ ಶಿಕ್ಷಣ ಸಚಿವರಿಂದ ಯಾವುದೇ ಮಾಹಿತಿ ಬಂದಿಲ್ಲ, ಆನ್ಲೈನ್ ಪರೀಕ್ಷೆ ಅನ್ನೋದು ಯಾವುದೇ ಕೂಡ ಮಾಹಿತಿ ಕೂಡ ಇನ್ನೂ ಬಂದಿಲ್ಲ. ಶಿಕ್ಷಣ ಸಚಿವರು ಮತ್ತು ಸಿ ಎಂ ಏನು ಹೇಳಿದ್ದಾರೆ ಅಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನಾವು ತಂದಿದ್ದೀವಿ, ಅದನ್ನು ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ಯಾವುದೇ ರೀತಿ ಶಾಲಾ ಕಾಲೇಜು ಬಂದ್ ಮಾಡುವ ಚಾನ್ಸಸ್ ಕೂಡ ಇಲ್ಲ. ಅಪ್ಪಿತಪ್ಪಿ ನೀವು ಕೋವಿಡ್ ಕೇಸಸ್ ಜಾಸ್ತಿ ಆದರೆ ಅದನ್ನು ಮುಂಚೆ ನಿರ್ಧಾರ ಕೈಗೊಡ್ತೀವಿ. ಸದ್ಯದಲ್ಲಿ ಯಾವುದೇ ಮುಚ್ಚುವ ಅಥವಾ ಕ್ಲೋಸ್ ಮಾಡುವ ನಿರ್ಧಾರ ಕೂಡ ಕೈಗೊಂಡಿಲ್ಲ ಅಂತ ಹೇಳಿದ್ದಾರೆ. ಮತ್ತು ಪಿ ಯು ಸಿ ಪರೀಕ್ಷೆ ಏನಾಗ್ತದೆ ಅಂದರೆ, ಪಿ ಯು ಸಿ ಪರೀಕ್ಷೆ ಬಗ್ಗೆ ಮನೆ ಸಚಿವರು ಕೂಡ ಹೇಳ್ತಿರೋ ಪ್ರಕಾರ ಯಾವುದೇ ಚೇಂಜಸ್ ಇಲ್ಲ, ಏನೂ ಇಲ್ಲ ಅಂತ ತಿಳಿಸಿದ್ದಾರೆ. ಮತ್ತು ಫ್ಯೂಚರಲ್ಲಿ ಚೇಂಜಸ್ ಮಾಡಿದ್ರೆ ನಾನು ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಸದ್ಯಕ್ಕೋಸ್ಕರ ಯಾವುದೇ ಚೇಂಜಸ್ ಕೂಡ ಮಾಡಿಲ್ಲ. ಈಗ ವಿದ್ಯಾರ್ಥಿಗಳ ಡೌಟ್ ಅಂತ ಇದ್ದೇ ಇರುತ್ತೆ, ನಮ್ಮ ಪರೀಕ್ಷೆ ನಾವು ಓದಬೇಕಾ ಬೇಡವೋ ಅಂತ. ದಯವಿಟ್ಟು ವಿದ್ಯಾರ್ಥಿಗಳು ತಮ್ಮ ಓದನ್ನು ತಾವು ಕಂಟಿನ್ಯೂ ಮಾಡಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಓದನ್ನು ನಿಲ್ಲಿಸಬಾರ್ದು. ಯಾಕಂದರೆ ಮತ್ತೆ ಕೋವಿಡ್ ಕೇಸಸ್ ಬರೋ ಚಾನ್ಸಸ್ ಇದೆ, ಅಪ್ಪಿತಪ್ಪಿ ಮತ್ತೆ ಕೋವಿಡ್ ಬಂದರೆ ನಿಮಗೆ, ಅಪ್ಪಿತಪ್ಪಿ ನಿಮ್ಮದು ಮೇಯ್ನ್ ಎಕ್ಸಾಮ್ ಅಂದರೆ ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಇಲ್ಲ ಅಂದರೆ ನಿಮಗೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕನ್ಸಿಡರ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ. ಫೈನಲ್ ಎಕ್ಸಾಮ್ ನಿಮಗೆ ನಡೀಲಿಲ್ಲ, ಅಪ್ಪಿತಪ್ಪಿ ಕೋವಿಡ್ ಬಂತು ಅಂದರೆ ಇದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಕನ್ಸಿಡರ್ ಮೇಲೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮೇಲೆ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಕೊಡ್ತಾರೆ. ಅಂದರೆ ಮಿಡ್ಟರ್ಮ್ ಎಕ್ಸಾಮಿನೇಷನ್ ಯಾವ ಅಂಕ ಕೊಟ್ಟಿರ್ತಾರೆ ಆ ಅಂಕದ ಮೇಲೆ ನಿಮಗೆ ಫೈನಲ್ ಎಕ್ಸಾಮಿನೇಷನ್ ಪಾಸ್ ಮಾಡ್ತಾರೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ದಯವಿಟ್ಟು ಬೇಗ ಮಿಡ್ಟರ್ಮ್ ಸ್ಟಡಿ ಮಾಡಿ, ಯಾವುದೇ ಫೋನ್ ನಂಬೇಡಿ, ಅಪ್ಪಿತಪ್ಪಿ ಪೋಸ್ಟ್ ಪೋನ್ ಅಥವಾ ಆನ್ಲೈನ್ ಎಕ್ಸಾಮ್ ಮಾತ್ರ. ಏನಾದರೂ ಚೇಂಜಸ್ ಆದರೆ ನಾನು ನಮ್ಮ ಚಾನಲಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.